ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ನೋಟಿಫಿಕೇಷನ್ಸ್ ಪಡ್ಕೊಳ್ಳಿ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಜಯಚಂದ್ರನ್ ಅಂತ ಒಬ್ಬರು ಇದ್ರು ರಾಜ್ಕುಮಾರ್ ಭಾರತಿ ಅಂತ ಇದ್ರು ನೀವು ಈ ಮೂರು ಜನರ ಧ್ವನಿಯನ್ನು ಕೇಳುವಾಗ ಎಲ್ಲರೂ ಯೇಸುದಾಸ್ಗೆ ಹತ್ರ ಹೋಗ್ತಾ ಹೋಗ್ತಾರೆ ಅಂತ ಅನಿಸುತ್ತೆ ಆ ನಿಮ್ಮ ಮೂರು ಧ್ವನಿಗಳಲ್ಲಿ ಏನಾದರೂ ವ್ಯತ್ಯಾಸ ಅನ್ನೋದು ಇದೆಯಾ ಗೊತ್ತಾಗತ್ತಾ ವ್ಯತ್ಯಾಸ ಖಂಡಿತ ಒಂದು ವಾಯ್ಸು ಥರ ಇನ್ನೊಂದು ವಾಯ್ಸ್ ಖಂಡಿತ ಇದಕ್ಕೆ ಚಾನ್ಸ್ ಇಲ್ಲ ಒಂದು ವಾಯ್ಸ್ ಥರ ಇನ್ನೊಂದು ವಾಯ್ಸ್ ಥರ ಖಂಡಿತ ಚಾನ್ಸ್ ಇಲ್ಲ ಯಾಕಂದರೆ ಜೇಸುದಾಸ್ ಅಂದರೆ ಅದು ಜೇಸುದಾಸೆ ಹೌದು ಬಟ್ ಎಲ್ಲ ಗಾಯಕರುಗಳಿಗೆ ಕೂಡ ಒಂದು ಆದರ್ಶ ಅಂತ ಇರ್ತಾರೆ ಈಗ ಜೇಸುದಾಸ್ ಅವರಿಗೆ ಮೊಹಮ್ಮದ್ ರಫಿ ಸರ್ ಆದರ್ಶ ಗಾಯಕ ಎಸ್ ಬಿ ಬಾಲಸುಬ್ರಹ್ಮಣ್ಯಗೆ ಆದರ್ಶ ಗಾಯಕರು ಮೊಹಮ್ಮದ್ ರಫಿನೇ ಹಾಗೆ ಎಲ್ಲರಿಗೂ ಈಗ ಕಿಶೋರ್ ಕುಮಾರ್ನ ಇಷ್ಟಪಡೋರು ಒಂದಷ್ಟು ಮಂದಿ ಇರ್ತಾರೆ ಜಯಚಂದ್ರ ಇಷ್ಟಪಡೋರು ಇರ್ತಾರೆ ಬೇರೆ ಬೇರೆ ಗಾಯಕರುಗಳನ್ನು ಇಷ್ಟ ಸೋನ್ ನಿಗಮನ್ ಇಷ್ಟಪಡಿರ್ತಾರೆ ಆ ಥರ ಆ ಎಲ್ಲರೂ ಎಲ್ಲರಿಗೂ ಒಂದು ವಾಯ್ಸ್ ಅದು ಅಂದರೆ ಅವರು ಅವ್ರು ಅಟ್ರಾಕ್ಟ್ ಆಗೋದು ಅದಕ್ಕೆ ನಾನು ಹೇಗೆ ಜೇಸ್ ದಾಸ್ ಅಟ್ರಾಕ್ಟ್ ಆಗಿ ಆಗಿದ್ದೀನೋ ಅದೇ ಥರ ಎಲ್ಲ ಸಿಂಗರ್ಸ್ಗಳಿಗೆ ಒಂದು ಆದರ್ಶ ಗಾಯಕರು ಇರ್ತಾರೆ ಆವಾಗ ಅವರ ಹಾಡುಗಳನ್ನೇ ಅವರು ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಅವರ ಹಾಡುಗಳನ್ನು ಅದು ಜಾಸ್ತಿ ಹಾಡೋಕ್ಕೆ ಅದೇ ಥರ ಹಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಈಗ ಹೇಳೋದೀಗ ನನಗೆ ಕೇರಳದಲ್ಲಿದ್ದವರು ಎಲ್ಲರೂ ಕೂಡ ಯಾರೇ ಹಾಡಿದ್ರು ಏ ಇದು ಜೇಜ್ ದಾಸ್ತರ ಇದ್ದಾರೆ ಅಂತ ಹೇಳ್ದೆ ಬಟ್ ಇಲ್ಲ ನೀವು ಓಮಲ್ಲಿಗೆ ಹಾಡನ್ನು ಕೇಳಿದರು ಮಲಗು ಮಲಗು ಚಾರತೆ ಕೇಳಿದರು ಪದೇ ಪದೇ ಕೇಳಿದರು ಅಥವಾ ನಂದು ಯಾವುದೇ ಹಾಡುಗಳನ್ನು ಕೇಳಿದರು ನೀವು ಕರೆಕ್ಟಾಗಿ ಕೇಳಿ ಜೇಸುದಾಸ ಥರ ಇಲ್ಲವೇ ಇಲ್ಲ ನಾವು ಆದರೆ ಜೇಸುದಾಸ ಹಾಡುಗಳನ್ನೇ ನಾನು ಹಾಡ್ತೀನಿ ಅವಾಗ ನೀವು ಹೇಳಿದ್ರೆ ನಾನು ಒಪ್ಕೊಳ್ತೇನೆ ಆದರೆ ನನ್ನ ಯಾವಾಗ ನನಗೆ ನನ್ನದೇ ಹಾಡುಗಳು ಸಿಗುತ್ತೆ ರಮೇಶ್ ಹಾಡೇ ಇದು ಇದು ರಮೇಶ್ ಗಿರು ಹಾಡಿದ್ರೆ ರಮೇಶದೇ ಹಾಡು ಸಿಗುತ್ತೆ ಆದರೆ ರಮೇಶ್ ವಾಯ್ಸೇ ಇರೋದು ನಿಮ್ಮ ಕಿವಿಗೆ ಕೇಳುತ್ತೆ ಅಷ್ಟೆ ಇವಾಗ ನೀವು ಮತ್ತು ಮನೋಹರ್ ಕಾಂಬಿನೇಷನ್ ತುಂಬ ಸಕ್ಸಸ್ಫುಲ್ ಆಯಿತು ಎಷ್ಟು ಹಾಡುಗಳನ್ನು ಅವ್ರ ಜೊತೆ ನೀವು ಹಾಡಿದಿ ನಾನು ಅವ್ರದ್ದು ನಾನು ಹಾಡಿದ ಹಾಡುಗಳನ್ನ ಹೈಯೆಸ್ಟ್ ಹಾಡುಗಳು ಅವರದೆ ಮನೋರ್ದೆ ನಾನೇ ಮೋಸ್ಟ್ಲಿ ಒಂದು ನೂರುಕ್ಕಿಂತ ಮೇಲೆ ಹಾಡಿದ್ದೀನಿ ನಾನು ನೂರು ಹಾಡುಗಳಿಗಿಂತ ಮೇಲೆ ಸುಮಾರು ಎಂಬತ್ತು ಪಿಚ್ಚರ್ಗಳಿಗೆ ನೂರು ಹಾಡುಗಳಿಂತ ಮೇಲೆ ಹಾಡಿದ್ದೀನಿ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಹಾಡುಗಳು ಅವರದೆ ನಮಗೂ ಒಂದು ಕುತೂಹಲ ಇರುತ್ತೆ ಈ ಕಾಂಬಿನೇಷನ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಯಾಕೆ ಮತ್ತೆ ಮುಂದುವರಿಲಿಲ್ಲ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳು ಹಲವು ಹಲವು ಇದೆ ಯಾಕಂದರೆ ಒಂದು ನಾನು ಬೆಂಗಳೂರಿಗೆ ಬಂದ ಟೈಮಲ್ಲಿ ಬಾಲಸುಬ್ರಹ್ಮಣ್ಯಂ ಬಿಟ್ಟರೆ ಎಲ್ ಎನ್ ಶಾಸ್ತ್ರಿ ಸಿಂಗರ್ ಇದ್ರು ಆಮೇಲೆ ರಾಜೇಶ್ ಕೃಷ್ಣ ಇದ್ದರು ಅದಾದಮೇಲೆ ಅಂದ್ರೆ ನನ್ನ ಹೆಸರೇ ರಮೇಶ್ ಚಂದ್ರನೇ ಅಂದರೆ ಅದಕ್ಕಿಂತ ಅದರ ಮಧ್ಯೆಯಲ್ಲಿ ಒಂದಷ್ಟು ಸಿಂಗರ್ಸ್ ಬಂದಿರೋ ಜಾಸ್ತಿ ಉಳಿಯಿಲ್ಲ ಅವರು ಕೆಲವರು ಲೈಟ್ ಮ್ಯೂಸಿಕ್ ಫೀಲ್ಡಿಗೆ ಹೋದರು ಕೆಲವರು ಬಿಟ್ಟು ಹೋದ್ರೆ ಬಟ್ ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪ ರೆಕಗ್ನೈಸ್ ಆಗೋ ಹೆಸರು ಬಂದದ್ದು ಇದ್ದರೆ ಅದು ರಮೇಶ್ ಚಂದ್ರನೇ ನನಗೂ ಅವಾಗ ಅವ್ರನ್ನ ಇಬ್ಬರನ್ನ ಬಿಟ್ಟರೆ ನನ್ನದೇ ನನಗೆ ಜಾ ಮೂವರನ್ನ ಬಿಟ್ಟರೆ ನನಗೆ ನೆಕ್ಸ್ಟ್ ಹಾಡುಗಳು ನನ್ನದೇ ಇತ್ತು ಅಂದರೆ ಆ ಒಂದು ಸೀಸನ್ ಹಾಡಲಿಕ್ಕೆ ಅವಕಾಶಗಳು ನನ್ನದೇ ಇತ್ತು ಆಮೇಲೆ ನನ್ನ ಆ ಒಂದು ಟೈಮಲ್ಲಿ ನನಗೆ ಗೊತ್ತಿಲ್ಲ ಬಹುಶಃ ಅಲ್ಲಿವರೆಗೆ ಅಷ್ಟು ಸಿಂಗರ್ಸಲ್ಲಿ ಎಲ್ಲಿದ್ದರೂ ಗೊತ್ತಿಲ್ಲ ಒಂದಷ್ಟು ಜನ ಸಿಂಗರ್ಸು ಬಂದರು ನಾನು ಕೊನೆ ಕೊನೆಗೆ ನಾನು ಅಂಜಲೇಖ ಅವ್ರಿಗೆ ಟ್ರ್ಯಾಕ್ ಆಡಲಿಕ್ಕೆ ಒಂದು ಹತ್ತು ಹತ್ರ ಹತ್ರ ಒಂದು ವರ್ಷ ಅವ್ರ ಜೊತೆ ಹಾಡೋಕ್ಕೆ ಇದ್ದೆ ನಾನು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸಿಂಗರ್ಸು ಎಂಟ್ರಿ ಆದರು ಯಾಕಂದರೆ ಕೋರ್ಸ್ ಆಡಲಿಕ್ಕೆಲ್ಲ ಬಂದಾಗ ನಾನು ನಾನು ಅವಾಗ ಟ್ರ್ಯಾಕ್ ಸಿಂಗರ್ ಆಗಿದ್ದೆನಲ್ಲ ಆ ಟೈಮಲ್ಲಿ ಕೋರ್ಸ್ ಆಡಲಿಕ್ಕೇ ಒಂದು ಹತ್ತು ಜನ ಇಪ್ಪತ್ತು ಜನ ಸಿಂಗರ್ಸ್ ಎಲ್ಲ ಬರೋದು ಸೊ ಹಂಗೆ ಕೆಲವರು ಪ್ರೊಫೆಷನ್ ಅವರು ಕಲಿತು ಅಷ್ಟು ಎಲ್ಲ ವಿದ್ಯೆ ಕಲಿತು ಕೂಡ ಅದನ್ನು ಮುಂದುವರಿಸೋದೇ ಇಲ್ಲಿ ಏನೋ ತುಂಬ ಅವಕಾಶಗಳಿದೆ ದುಡ್ಡು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಬಂದವರು ಇದ್ದಾರೆ ಬಟ್ ಆಗಿಲ್ಲ ಅಷ್ಟು ಅವಕಾಶಗಳಿಲ್ಲ ಯಾಕಂದರೆ ಅಲ್ಲಿ ಅದರ ಮಧ್ಯೆ ಹಂಸರೇಖಾ ಆ ಒಂದು ಟ್ರೆಂಡ್ ಹೋದ್ಮೇಲೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಬಂದಾಗ ಕನ್ನಡ ಗಾಯಕರಿಗಳಿಗೆ ಅವಕಾಶ ಕಡಿಮೆ ಆಯಿತು ಎಲ್ಲ ಹಿಂದಿ ಗಾಯಕರುಗಳಿಗೆ ಮನೆ ಹಾಕೋದಾಯಿತು ಹೌದು ಏನು ಅದರಲ್ಲಿ ಏನು ವಿಶೇಷತೆ ಅವರು ಕಂಡಿದ್ದಾರೆ ಅಂತೂ ಗೊತ್ತಿಲ್ಲ ಕನ್ನಡಕ್ಕೆ ಕನ್ನಡಕ್ಕೆ ಕನ್ನಡದೇ ಸಿಂಗರ್ಸ್ ಬೇಡ ಆದರೆ ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಇಷ್ಟು ದರಿದ್ರೆ ಇಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಅವರ ಅವರ ಗಾಯಕರಿಗೆ ಕೊಟ್ಟು ಉಳ್ದದನ್ನ ಬೇರೆ ಗಾಯಕರ ಭಾಷೆ ಗಾಯಕರನ್ನ ಎಲ್ಲೋ ಒಂದು ಎರಡಿಗೆ ಹಾಡಿಸ್ದು ಬರ್ತಾರೆ ನಮ್ಮ ಕನ್ನಡದಲ್ಲಿ ಆ ಟೈಮಲ್ಲಿ ಮತ್ತೆ ಬರೇ ಹಿಂದಿ ಗಾಯಕರ ಇದು ಯಾರಿಗೂ ಕನ್ನಡದ ಗಾಯಕರಿಗೆ ಅವಕಾಶಗಳೇ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲೋ ಒಂದು ಇರ್ಬೋದು ಇಲ್ಲ ಅಂತಲ್ಲ ಕೊನೆಗೆ ನಮ್ಗೆ ಅದು ಕಂಪ್ಲೇಂಟ್ ಏನಂದರೆ ಕನ್ನಡ ಎಕ್ಸ್ಪ್ರೆಷನ್ ಕೊಡೋದಿಲ್ಲ ಟೈಮಿಗೆ ಬರೋದಿಲ್ಲ ದುಡ್ಡು ಕೇಳ್ತಾರೆ ನನಗೆ ಅದು ಯಾವುದು ಗೊತ್ತಿಲ್ಲ ನಾನು ಒಂದು ದಿವಸ ದುಡ್ಡು ಇಷ್ಟು ಕೊಡಿ ಅಂತ ಕೇಳಿದವನಲ್ಲ ಟೈಮಿಗಿಂತ ಮುಂಚೆ ಹತ್ತು ನಿಮಿಷ ಮುಂಚೆ ಇರ್ದಿ ಇರ್ತಿದ್ದವನು ಯಾವತ್ತೂ ಡಿಮಾಂಡ್ ಮಾಡಿದವನಲ್ಲ ಕೊಟ್ಟ ಹಾಡನ್ನು ನನ್ನ ಕೈಲಿ ಇಷ್ಟು ಮ್ಯಾಕ್ಸಿಮಮ್ ನನ್ನ ಅಫರ್ಟ್ ಹಾಕಿ ಹಾಡಲಿಕ್ಕಾಗತ್ತಾ ಹಾಡಿದ್ದೀನಿ ಆಯಿತಾ ಕೊನೆಗೆ ಎಕ್ಸ್ಪ್ರೆಷನ್ ಇಲ್ಲ ಅಂತಂದ್ರೆ ಅದೆಲ್ಲ ನನಗೆ ಕೊನೆಗೆ ಆಯಿತು ನಮ್ಮನ್ನು ಬಿಟ್ಟು ಬೇರೆ ಭಾಷೆ ಗಾಯಕರಿಗೆ ಅವಕಾಶ ಕೊಟ್ಟರು ಇವರು ಅವರು ಕೊಟ್ಟ ಎಕ್ಸ್ಪ್ರೆಷನ್ನು ನಮ್ಮ ಹೀರೋಗಳ ಮುಖದಲ್ಲಿ ಇತ್ತ ಅಂತ ಯಾರಾದರೂ ಹೇಳಲಿ ಹೌದು ಅವರು ಡಿಸೈಡ್ ಮಾಡ್ತಾರೆ ಈಗ ನಾನು ಹೇಳೋದು ತಪ್ಪು ಇರ್ಬೋದು ಸರಿ ಅಂತ ಇರ್ಬೋದು ಬಟ್ ನನ್ನ ಅನಿಸಿಕೆ ಅದು ನನಗೆ ಅವಕಾಶಗಳು ಕಡಿಮೆ ಆಗಿದೆ ಅಂದ್ರೆ ನಾನು ಬ್ಯುಸಿ ಆಗಿದ್ದೀನಿ ಅವಕಾಶಗಳು ಕಡಿಮೆ ಚಿತ್ರದಲ್ಲಿ ಇರ್ಬೋದು ಅಷ್ಟೇ ಹೊರತು ಬೇರೆ ಎಲ್ಲವೂ ವಿಷಯದಲ್ಲಿ ನಾನು ನನ್ನದೇ ಆದ ಒಂದು ರೀತಿಯಲ್ಲಿ ಬ್ಯುಸಿಯಾಗಿದ್ದೇನೆ ಈಗ ಓ ಮಲ್ಲಿಗೆ ಹಾಡಿನ ನಂತರ ನಿಮ್ಮ ಸಂಭಾವನೆಯಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ ಅಥವಾ ನೀವು ಅದನ್ನು ಸಂಭಾವನೆ ಅಂದರೆ ಏನು ನಿಮಗೆ ಕೂಡ ಸಂಭಾವನೆಯಲ್ಲಿ ನೀವು ವಿಪರೀತ ಡಿಮಾಂಡ್ ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಸಂಭಾವನೆ ಕತೆ ಹೇಳಿದರೆ ಒಂದಷ್ಟು ಜನರ ಹೆಸರು ಬೆಳಕಿಗೆ ಬರುತ್ತೆ ನನ್ನ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ಆದರೆ ನಿಜ ಸ್ಥಿತಿ ಹೇಳ್ತೀನಿ ನಾನು ನನ್ನ ಓಮಲ್ಲಿಗೆ ಹಾಡಿಗೆ ಅನುರಾಗ ಸಂಗಮದ ಹಾಡಿಗೆ ಮುನ್ನೂರು ರೂಪಾಯಿ ಪೇಮೆಂಟ್ ಇತ್ತು ಎರಡನೇ ಅವಾರ್ಡಿಗೆ ಮನೋಜ್ ಸರ್ದೆ ಮ್ಯೂಸಿಕ್ ಅದು ಕೂಡ ಅಷ್ಟೇ ಆ ಎರಡನೇ ಅವಾರ್ಡ್ ಕೂಡ ಎಷ್ಟು ಮಟ್ಟಕ್ಕೆ ಅಂದರೆ ಅದು ಇದ್ದಕ್ಕಿದ್ದಕ್ಕೊಂದು ದಿವಸ ಮನೋಜ್ ಸರ್ ಫೋನ್ ಬರುತ್ತೆ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಇದು ಎರಡನೇ ಎರಡು ಸಾವಿರದಲ್ಲಿ ರಮೇಶ್ ಒಂದು ಪರೀಕ್ಷೆಗೆ ಬರಬೇಕು ಶೇಷಾದ್ರೆ ಪಿ ಶೇಷಾದ್ರದ್ದು ಒಂದು ಹಾಡು ಒಂದು ಜಸ್ಟ್ ಚೆಕ್ ಮಾಡಬೇಕು ಅಂತ ನನಗೆ ಯಾವುದಾ ಏನು ಅದು ಪೇಮೆಂಟ್ ಏನು ಜಾಸ್ತಿ ಇರೋದಿಲ್ಲ ಅಂದ್ರೆ ಆಯಿತು ಅಣ್ಣ ತೊಂದರೆ ಆ ಮನೋರಣ್ಣ ಮತ್ತೆ ಹೇಳಿದ ಮೇಲೆ ನಾನು ಪೇಮೆಂಟ್ದು ನಾನು ಪೇಮೆಂಟ್ದು ಇವತ್ತಿನವರೆಗೂ ನನಗೆ ಇಷ್ಟು ಕೊಡಿ ಅಂತ ನಾನು ಡಿಮ್ಯಾಂಡ್ ಮಾಡಿದವನಲ್ಲ ಆದರೆ ನೀವು ಹೇಳಿ ನೀವು ಹೇಳಿ ಅಂತ ಕೇಳಿದಾಗ ನಾನು ತುಂಬ ಕಡಿಮೆ ಆದಾಗ ನನ್ನ ಮುಖನೊಡಗ ಅವ್ರಿಗೆ ಅವರಿಗೆ ಅಣ್ಣ ಮತ್ತು ಇನ್ನು ಸ್ವಲ್ಪ ಕೊಡ್ತು ಪಡಿಸಿದ್ರೆ ಅದು ಖುಷಿ ಅಲ್ಲ ಅದು ಅವರ ಲೆಕ್ಕಕ್ಕೆ ಖುಷಿ ನಾವು ಜಾಸ್ತಿ ಕೊಟ್ವಿ ಅಂತ ಆದರೆ ಒಂದು ಬೇರೆ ಗಾಯ ಬೇರೆ ಭಾಷೆಯ ಗಾಯಕಾರಿಗಳಿಗೆಲ್ಲ ಹೋಲಿಸಿದರೆ ಇಲ್ಲದದು ಪೇಮೆಂಟ್ ಅಂತ ನಮಗೆ ಇವತ್ತಿಗೂ ಒಪ್ಕೊಳ್ಳೋಕ್ಕಾಗೋದಿಲ್ಲ ನಾಲ್ಕು ಫಿಗರ್ ಅಷ್ಟೇ ಐದನೇ ಫಿಗರಿಗೆ ಯಾವುದು ನನ್ನ ಲೈಫಲ್ಲಿ ಇಷ್ಟ ಹಾಡಲ್ಲಿ ಒಂದು ಹಾಡಿಗೆ ಮಾತ್ರ ಐದು ಫಿಗರ್ ಬಂದಿದೆ ಅದು ಅಲ್ಲಿವರೆಗೆ ನಾಲ್ಕು ಫಿಗರೇ ನನಗೆ ಕೊಟ್ಟಿರೋದು ಜಾಸ್ತಿ ಕೊಟ್ಟಿಲ್ಲ ಯಾರು ಕೆಲವರು ಹಿಟ್ಟಾದ ಹಾಡಿಗೆ ದುಡ್ಡೇ ಕೊಡದವರು ಕೂಡ ಇದ್ದಾರೆ ನಮ್ಮವರೇ ಹಾಂ ನಾನು ಅಂತ ಹೇಳೋದಿಲ್ಲ ನಿಮ್ಗೆ ಅರ್ಥ ಆದರೂ ಆಗಬಹುದು ಹಾಡು ಹಿಟ್ಟಾಗಿದೆ ಆದರೆ ಸಿಗುವಾಗಲ್ಲ ನಿಮಗೊಂದು ಪೇಮೆಂಟ್ ಬರಬೇಕಲ್ಲ ಕೊಡಬೇಕಲ್ಲ ಅಂತ ತಮಾಷೆ ಆಗಿ ಆದರೆ ಅವರ ಒಂದು ಎಲ್ಲರೂ ಅವರೆಲ್ಲ ಎಲ್ಲ ಒಂದು ಅಂದ್ಕೊಳ್ಬೇಕು ಯಾರಿಗೂ ಎಲ್ಲರಿಗೂ ಕಷ್ಟ ಇರುತ್ತೆ ಆದರೆ ಅವರವರ ಕೆಲಸಕ್ಕೆ ಮಾಡಿದ ಕೆಲಸಕ್ಕೆ ಅದನ್ನು ಕೊಡುವ ಒಂದು ಮೆಂಟಾಲಿಟಿ ಅದು ಬೆಳೆಸ್ಕೋಬೇಕು ಯಾರಾದರೂ ಮ್ಯೂಸಿಕ್ ಡೈರೆಕ್ಟ್ ಆದರೂ ಸಿಂಗರಾದರು ಡೈರೆಕ್ಟರ್ ಆದರೂ ಯಾರಾದರೂ ಈಗ ಓಮಲ್ಲಿಗೆ ಹಾಡಿಗೆ ರಾಜ್ಯ ಪ್ರಶಸ್ತಿ ಬಂದ ಮೇಲೂ ನಿಮಗೆ ರೂಪಾಯಿ ಅಲ್ಲ ನನಗೆ ಸಂಭಾವನೆ ನಂಬಲ್ಲ ಒಂದು ಓಮಲ್ಲಿಗೆಯಿಂದ ಸುಮಾರು ಹತ್ತು ವರ್ಷ ನಾನು ಊಟ ಮಾಡಿದ್ದೀನಿ ಪ್ರೋಗ್ರಾಮ್ಸ್ ಬರೀ ಆ ಓಮಲ್ಲಿಗೆ ಹಾಡಿನ ಹೆಸರಲ್ಲೇ ನನಗೆ ಒಂದಷ್ಟು ಪ್ರೋಗ್ರಾಮ್ಗಳು ಬಂದಿತ್ತು ಅದೇ ಹಾಡಿನಿಂದನೆ ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಹಾಡಿಸಿದ್ದಾರೆ ಅವರು ಆ ಹಾಡಿಗೋಸ್ಕರ ಖುಷಿ ಹಾಡಿಸಿದ್ದಾರೆ ಆಮೇಲೆ ಆ ಹಾಡಿಗೆ ತುಂಬ ಅನುಭವಗಳಂತೂ ನನ್ನ ಲೈಫಲ್ಲಿ ಆಗಿದೆ ಬೋಮಲ್ಲಿಗೆ ನೋಡುವಾಗ ನಾನು ಹಾಡುವಾಗ ಆ ಎಕ್ಸ್ಪ್ರೆಷನ್ ಅಂದರೆ ಏನು ಅದೇನು ಅದೇನು ನನಗೆ ಗೊತ್ತಿಲ್ಲದೊಂದು ಸಮಯ ಅದು ದ ಫಸ್ಟ್ ಟೈಮ್ ಅಲ್ವಾ ಆದರೆ ಆ ಹಾಡಿನ ಬಗ್ಗೆ ಅನುಭವಗಳು ತುಂಬ ಇದೆ ನನಗೆ ಒಂದಷ್ಟು ಅನುಭವಗಳಿದೆ ಖುಷಿ ಪಡುವ ಅನುಭವಗಳಿದೆ ಸಂಕಟ ಪಡುವ ಅನುಭವಗಳಿದೆ ಅದೆಲ್ಲ ಹೇಳಕ್ಕೆ ಹೋದರೆ ದಿವಸಗೊಟ್ಟಲೇ ಬೇಕಾಗುತ್ತೆ ಆದರೆ ಅದೇ ಒಂದು ಖುಷಿ ಯಾಕಂದರೆ ಇವತ್ತೆಲ್ಲ ಹೌದು ಇವತ್ತಿಗೂ ಕೂಡ ಆ ಹಾಡನ್ನು ಕೆಲವರಿಗೆ ಅಂದರೆ ಹಾಡಿದವರು ಯಾರದ್ದು ಗೊತ್ತಿಲ್ಲ ಆ ಹಾಡು ಗೊತ್ತು ಹೆಸರು ಗೊತ್ತು ಈ ಮನುಷ್ಯ ಅಂತ ಗೊತ್ತಿಲ್ಲ ಆದರೆ ಇವತ್ತಿಗೂ ಕೂಡ ಅದು ಗೊತ್ತಾದ ತಕ್ಷಣ ಇರುವ ಅವರ ಎಕ್ಸ್ಪ್ರೆಷನ್ ಇದೆಯಲ್ಲ ಹೇಗೆ ಹೇಗೆ ಹಾಡಿದ್ರಿ ಆ ಎಕ್ಸ್ಪ್ರೆಷನ್ ಹೆಂಗೆ ಬಂತು ನನಗೆ ಉತ್ತರ ಇಲ್ಲ ಕೆಲವೊಮ್ಮೆ ಹೌದಾ ಅಂಥ ಎಕ್ಸ್ಪ್ರೆಷನ್ ನಾನು ಕೊಟ್ಟಿದ್ದೀನಿ ನನಗೆ ಇವತ್ತಿಗೂ ಅದು ತುಂಬ ಎಕ್ಸ್ಪ್ರೆಷನ್ ಕೊಟ್ಟಿದೆ ಕೊಟ್ಟು ಹಾಡಿದೆ ಅಂತ ನಂಗೆ ನಿಜವಾಗ್ಲೂ ಅನ್ಸೋದಿಲ್ಲ ಬಟ್ ಜನಕ್ಕೆ ರೀಚ್ ಆಗಿದ್ದಾರೆ ಅದು ಖುಷಿ ಹೌದು ಸೊ ಹಾಗೆ ಪೇಮೆಂಟ್ ವಿಷಯದಲ್ಲಂತೂ ನಮ್ಮ ಕಷ್ಟನೇ ಅದು ಹೇಳ್ಕೊಳ್ಳೋಂಥದ್ದು ತಿಳ್ಕೊಳ್ಳೋ ಅಂಥದ್ದು ಏನಿಲ್ಲ ಡೆವಲಪ್ಮೆಂಟು ಇಲ್ಲ ಏನಿಲ್ಲ ಅದಾದಮೇಲೆ ಬೇರೆ ಬೇರೆ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರಿ ಹಂಸಲೇಖ ಅವ್ರ ಜೊತೆ ಮಾಡಿದಿರಿ ಸೊ ಬೇರೆಯವ್ರದ ಜೊತೆ ಅನುಭವ ಹೇಗೆ ಒಬ್ಬೊಬ್ಬರದ್ದು ಒಂದೊಂದು ಅನುಭವ ಅದರಲ್ಲಿ ನನಗೆ ತುಂಬ ನಾನು ನಿಜವಾಗಿ ಹೇಳಬೇಕಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಈ ಸಿಂಗಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಸಿಕ್ಕಿದ್ದು ಹಂಸಲೇಖ ಅವ್ರ ಜೊತೆ ಇದ್ದ ಟೈಮಲ್ಲಿ ಏನಂದರೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಐದು ಗಂಟೆಗೆಲ್ಲ ಕಂಪೋಸಿ ಕೂತ್ಕೊಳ್ಳೋದು ನಾನು ಆ ಟೈಮಲ್ಲಿ ನನ್ನ ಮಗನನ್ನು ನೋಡೋದು ನಿದ್ದೆ ಅಲ್ಲೇ ಆ ಒಂದು ವರ್ಷ ರಾತ್ರಿ ಬರುವಾಗ ಅವನು ನಿದ್ದೆ ಮಾಡಿರ್ತಾನೆ ಅವನು ಬೆಳಗ್ಗೆ ಎದ್ದೇಳಬೇಕಾದ್ರೆ ನಾನು ಹೋಗಿರ್ತೀನಿ ಆ ಒಂದು ವರ್ಷ ಮಾತ್ರ ಅದು ಒಂದು ಒಂದು ಯೂನಿವರ್ಸಿಟಿಯಲ್ಲಿ ನಾನು ಕಲಿತಾಗೆ ಅವರ ಒಂದು ಅವರ ಜೊತೆಯಲ್ಲಿ ವರ್ಕ್ ಮಾಡಿದ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಒಬ್ಬ ಸಿಂಗರ್ಗೆ ಆ ಥರದ ಒಬ್ಬರು ಗಾಡ್ ಫಾದರ್ ಬೇಕು ಅದು ಮಾತ್ರ ಒಂದು ಯೂನಿವರ್ಸಿಟಿ ಹಂಸಲೇಖ ಒಂದು ಯೂನಿವರ್ಸಿಟಿ ನಾನು ಲೆಕ್ಕಕ್ಕೆ ಹಂಸಲೇಖ ಅವರನ್ನು ಬಿಟ್ಟರೆ ಬೇರೆ ಯಾವ ನಿರ್ ನಿರ್ದೇಶಕರ ಜೊತೆ ಕೆಲಸ ಮಾಡಿದರೆ ತುಂಬ ಈವನ್ ಆಕ್ಚುಲಿ ಇಳೆಯ ಇಳೆಯರಾಜ ಸರ್ಗೂ ಕೂಡ ನಾನು ಹಾಡಿದ್ದೀನಿ ಏನಾಗಿದೆ ಅದು ಪಿಕ್ಚರ್ಗೆ ಹಾಡಿದ ಆ ಪಿಕ್ಚರ್ಲಿ ಹಾಡು ಕೊನೆಗಳಿಗೆ ಇಡೋಕ್ಕಾಗಿಲ್ಲ ಅಂದ್ರೆ ಲೆಂತ್ ಜಾಸ್ತಿ ಆಯ್ತದ ಕಟ್ ಮಾಡಿದ್ರು ಅದು ತುಂಬ ಒಳ್ಳೆ ಹಾಡು ಅದು ತುಂಬ ಒಳ್ಳೆ ಹಾಡು ಅದು ಬಹುಶಃ ಇರ್ತಿದ್ರೆ ಅದೊಂದು ಹಿಟ್ ಲಿಸ್ಟಲ್ಲಿ ಸೇರ್ತಿತ್ತು ಅದು ಅವರು 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 ಮುಂದೆನೆ ಹಾಡಿದ್ದು ನಾನು ಇನ್ನೊಂದು ಹಾಡು ಒಂದು ಟ್ರ್ಯಾಕ್ ಹಾಡಬೇಕು ಅಂತ ಜೇಸ್ ದಾಸ್ಗೆ ಟ್ರ್ಯಾಕ್ ಆಡಬೇಕು ಅಂತೇಳಿ ಹಾಗೆ ಇಳಿಯರಾಜ ಸರ್ ಬಂದು ಬೆಳಗ್ಗೆ ಬೆಳಗ್ಗೆ ದೊಡ್ಡಗೆ ಹೊಂಟ್ರ ಸಾಹಿತ್ಯದಲ್ಲಿ ಬೆಳಗ್ಗೆ ಬೆಳಗ್ಗೆ ರವಿಚಂದ್ರನ್ ಸ್ಟುಡಿಯೋದಲ್ಲಿ ಹೋಗಿ ಹಾಡಿದ ಒಂದು ಎಕ್ಸ್ಪೀರಿಯೆನ್ಸು ಅದು ಬಿಟ್ಟರೆ ಅದೇ ಬಿ ವಿ ಶ್ರೀನಿವಾಸ ನಾನು ಹೇಳಿದ್ನಲ್ಲ ನನ್ನ ಲೈಫಲ್ಲಿ ಹೈಯೆಸ್ಟ್ ನಾನು ಮ್ಯೂಸಿಕಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಅವರಿಗೆ ನನ್ನನ್ನು ಅಷ್ಟು ಎಸ್ಟಾಬ್ಲಿಷ್ ಮಾಡಿದ್ದು ಬಿ ವಿ ಶ್ರೀನಿವಾಸ ಸರೇ ಹಾಡಿದ ಟ್ರ್ಯಾಕ್ಗಳಿಗೆ ಲೆಕ್ಕ ಇಲ್ಲ ಉಳಿಸ್ಕೊಂಡು ಹಾಡುಗಳು ತುಂಬಾನೇ ನಾನು ಕ್ಯಾಸೆಟ್ ಸಿಡಿಗಳಲ್ಲಿ ಪ್ರಸಿದ್ಧಿ ಆಗಿದ್ರೆ ಅದಕ್ಕೆ ಕಾರಣ ಒಂದು ಏಳು ಸಾವಿರ ಎಂಟು ಸಾವಿರ ತನಕ ಹಾಡುಗಳನ್ನು ಆಡಿದೀನಿ ಅದ್ರಲ್ಲಿ ಒಂದು ಮೂರ್ ನಾಲ್ಕು ಸಾವಿರ ಹಾಡು ಅವ್ರದ್ದೇ ಇರ್ಬೋದು ಟ್ರ್ಯಾಕ್ ಆಡಿದಾಗೆಲ್ಲ ಆ ಕಂಪನಿಯವರು ಪ್ರೊಡ್ಯೂಸರು ಇಲ್ಲ ರಮೇಶ್ ಇದ್ದು ಒಂದು ಹಾಡ್ಬೇಕು ಸರ್ ನಮಗೆ ಹಂಗೆ 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 ಅದು ಬೆಳೀತಾ ಬೆಳೀತು ಮತ್ತೆ ಎಲ್ಲ ಸ್ಟುಡಿಯೋಗಳಿಗೆ ಹೋದಾಗ ಸ್ಟುಡಿಯೋದವರು ಹೇಳ್ತಾರೆ ರಮೇಶ ಕರೆಸಿ ಅಂತ ಯಾಕಂದರೆ ಇವರು ರಾಜೇಶ್ ಶಾಸ್ತ್ರಿ ಸಿಗೋದಿಲ್ಲ ಅಂದಮೇಲೆ ಮತ್ತೆ ನನಗೆ ಅವಕಾಶ ಇದ್ದ ಒಂದು ಕಾಲ ಇತ್ತು ಹಂಸಲೇಖ ಸಂ ಹಂಸಲೇಖ ಟ್ರೆಂಡ್ ಇರುವವರೆಗೂ ಅದಿತ್ತು ಹೌದು ಫಿಲ್ಮ್ ಫೀಲ್ಡಲ್ಲಿ ಹಂಸಲೇಖ ಟ್ರೆಂಡ್ ಇರುವಾಗ ಅದಿತ್ತು ನನಗೆ ಕ್ಯಾಸೆಟ್ ಫೀಲ್ಡಲ್ಲಿ ಕಡಿಮೆ ಆದದಾಗ ಸ್ಟೇಟ್ ಅವಾರ್ಡ್ ಬಂದಮೇಲೆ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಅದು ಯಾಕೆ ಅಂತ ಕೇಳಿದ್ರೆ ಒಂದು ಸಾರಿ ಕೇಳಿದೆ ಬ್ಯೂಸಿಯನ್ಸ್ಗೆ ಇಲ್ಲ ಇನ್ನು ಸ್ವಲ್ಪ ನೀವು ಟ್ರ್ಯಾಕ್ ಆಡೋದು ಕಡಿಮೆ ಮಾಡಿ ಡೈರೆಕ್ಟ್ ಸಾಂಗ್ ಬಂದಾಗ ಆಡಿದೆ ಡೈರೆಕ್ಟ್ ಸಾಂಗ್ ಸಿಗ್ತಿತ್ತು ಬಟ್ ಆ ಬ್ಯುಸಿ ಕಡಿಮೆ ಆಯಿತು ಹೌದು ಹಾಗೆ ಈಗ ಎರಡು ಸಾವಿರ ಒಂದರಲ್ಲಿ ನಿಮಗೆ ಮುನ್ನುಡಿಗೆ ಎರಡನೇ ಸಾರಿ ರಾಜ್ಯ ಪ್ರಶಸ್ತಿ ಸಿಕ್ತು ಸೊ ಅದರ ಅನುಭವ ಆಗಿತ್ತು ಶೇಷಾದ್ರಿ ಅವರ ನಿರ್ದೇಶನ ಆಗ್ತದೆ ಹೌದು ನಾನು ಇದ್ದಕ್ಕಿದ್ದಂಗೆ ಒಂದು ದಿವಸ ಮನೋರ್ದು ಫೋನ್ ಬರ್ತೇನೆ ಟು ತೌಸಂಡ್ ಟು ಟೂ ತೌಸಂಡಲ್ಲಿ ಅದು ಫೋನ್ ಬ ಬಂದ ತಕ್ಷಣ ನಾನು ಹೋದೆ ಹೋದಾಗ ಶೇಷಾದ್ರಿ ಅವರಿದ್ದರಲ್ಲಿ ವಿಶೇಷಾದ್ರಿ ಅವರು ರಮೇಶ್ ಇದು ಸುಮ್ಮನೆ ಒಂದು ಟ್ರೈ ಮಾಡಲಿಕ್ಕೆ ಆಲ್ರೆಡಿ ರೆಡಿ ಇದೆ ಸಾಂಗ್ ಉಪ್ಪಳದಿಂದ ಒಬ್ರು ಮೊಹಮ್ಮದ ಅಂತ ಯಾರು ಹನೀಫ ಅಂತಲ್ಲ ಯಾರು ಅವರ ಹೆಸರು ಅವರು ಹಾಡಿದ್ದಾರೆ ಅಂದರೆ ಇದು ಪಕ್ಕ ಮುಸ್ಲಿಂ ಬೇಸ್ ಸ್ಟೋರಿ ಅದು ಮುನ್ನುಡಿ ಪಕ್ಕ ಮುಸ್ಲಿಂ ಬೇಸ್ ಸ್ಟೋರಿ ಅದು ಹಾಗಾಗಿ ಅವರು ಆ ಮುಸ್ಲಿಂ ಹಾಡುಗಳನ್ನು ಹಾಡುವ ಒಂದು ವ್ಯಕ್ತಿಯನ್ನು ಕರೆಸಿ ಎಲ್ಲ ಹಾಡುಗಳನ್ನು ಹಾಡಿಸಿ ಓಕೆ ಆಗಿದೆ ಬಟ್ ಪಿ ಶಿಷ್ಯಾದ್ರೆ ಅವರಿಗೆ ಅದು ಅಷ್ಟು ಅಪೀಲ್ ಆಗಿಲ್ಲ ಅಂತೇಳಿ ಸುಮ್ಮನೆ ರಮೇಶ್ ಕೈಯಲ್ಲಿ ಹಾಡಿಸಿ ನೋಡೋಣಮ್ಮೆ ಅಂತೇಳಿ ಕರೆಸಿದ್ದು ನನಗೆ ಹೋಗಿ ಹಾಡಿದೆ ಹೋಗಿ ಹಾಡಿದ ತಕ್ಷಣ ನನಗೆ ಆ ಟ್ಯೂನಲ್ಲಿ ನಾನು ಬೇಕಾದಷ್ಟು ಹಾಡುಗಳನ್ನು ಊರಲ್ಲಿ ಹಾಡಿದ್ದೀನಿ ಮಾಪಿಳ ಪಾಟ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅದು ಎಲ್ಲ ಟ್ರೆಡಿಷನಲ್ ಟ್ಯೂನ್ ಟ್ಯೂನ್ಗಳು ಅವ್ರದ್ದೆಲ್ಲ ಜಾಸ್ತಿ ಒಂದೇ ಥರದ ಒಂದು ಇದಿರುತ್ತೆ ಜಾಸ್ತಿ ವ್ಯತ್ಯಾಸ ಇಲ್ಲ ನಾನು ಒಂದು ಬಹುಶೊಂದು ನೂರಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಗಳಿಗೆ ಮಾಪಳ ಪಾಟಿಗೆ ನಾನು ಬೇರೆ ಬೇರೆ ಥರದ ಗಾಯಕರಗಳ ಜೊತೆ ಮಿಂಗಲ್ ಆಗಿದೆ ಸೊ ಇದು ಹಾಡು ಕೇಳಿದ ತಕ್ಷಣ ನನಗೆ ಸರಿ ಸರ್ ಟೇಕ ಇಷ್ಟು ಬೇಗನಾ ಅಂದರು ಹೌದು ಸರ್ ಯಾವುದು ಹಿಂಗ್ರಿ ಎಷ್ಟು ಬೇಗ ಅಂತ ಇಲ್ಲ ಈ ಟ್ಯೂನ್ಗಳು ನಾನು ಬೇಕಾದಷ್ಟು ಕೇಳಿದ್ದೀನಿ ಸರ್ ಈ ಥರ ಓ ವೆರಿ ನೈಸ್ ಅಂತೇಳಿ ಹೋಗಿ ಬೇಗ ಆಯಿತು ಯಾಕಂದ್ರೆ ಅದರಲ್ಲಿ ಒಂದು ಬಾಂಗ್ ಅಂತ ಕರೆಯೋದು ಇರ್ತದೆ ಅಲ್ಲ ಹೋಗಕ್ಕೆ ಬರೋಲ್ಲ ಅಂತೇಳಿ ಕರೆಯೋದು ಜಾಗ ಇದೆ ಅದು ನನಗೆ ನಾವು ನಾವು ಬೆಳಗ್ಗೆಲ್ಲ ಹೇಳೋದು ಅದನ್ನು ಕೇಳಿ ಊರಲ್ಲಿ ಐದು ಗಂಟೆ ಐದು ಗಂಟೆ ಅದು ಕೇಳಿಯೇ ಹೇಳೋದು ಸೊ ನಾನು ಪರೀಕ್ಷೆ ಹಿಡಿದ್ರೆ ಇಂಜಿನಿಯರು ಹೇಳಿದೆ ಪರೀಕ್ಷೆ ಒಂದೇ ಒಂದು ಸರಿ ಆಡೋದು ಟೇಕ್ ಮಾಡ್ಕೊಳ್ಳಿ ಮತ್ತೊಂದು ಸಾರಿ ರಿಹರ್ಸಲ್ ಇಲ್ಲ ಇದು ಒಂದೇ ಟೇಕ್ ಅಂದರೆ ಹಂಗೆ ಒಂದೇ ಟೇಕಲ್ಲಿ ಅದು ಮಾಡಿಸಿದ್ರೆ ಆಡಿ ಹೊರಗಡೆ ಬಂದ ತಕ್ಷಣ ಶೇಷಾದ ಹೇಳಿದೆ ರಮೇಶ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಇಲ್ಲಿ ಸಿಗ್ತಾ ಇದೆ ನನಗೆ ಮನೋರ್ ಇದೇ ಫೈನಲ್ ಅಂತ ಹೇಳಿಬಿಟ್ರು ತಕ್ಷಣಕ್ಕೆ ಅದು ಇನ್ನೊಂದು ಇದೆಯಲ್ಲ ಅದು ಹಾಡಿಸ್ಬೇಡ ಅಂದರು ಹಾಗೆ ಅದೂ ನನ್ನ ವಾಯ್ಸಲ್ಲೇ ಇಡ್ಸ ಹಾಗಾಗಿ ಅದರಲ್ಲಿ ಎರಡು ಹಾಡಿದೆ ಮೂರು ಹಾಡಿದೆ ಅದು ಆದರೆ ಅದು ಜನಸಾಮಾನ್ಯರನ್ನು ಮುಟ್ಲಿಕ್ಕೆ ಅಂದರೆ ಅದು ಪಕ್ಕ ಆರ್ಟ್ ಫಿಲ್ಮ್ ಪಕ್ಕಾ ಆರ್ಟ್ ಫಿಲ್ಮ್ ಅದು ಕಮರ್ಷಿಯಲ್ ಆಗಿ ಮಾಡಿದಿಲ್ಲ ಬಟ್ ಅದಕ್ಕೆ ಆರು ಅವಾರ್ಡ್ ಬಂತು ಆ ಪಿಕ್ಚರ್ಗೆ ದ ಫಸ್ಟ್ ಟೈಮ್ ಕನ್ನಡಕ್ಕೆ ಒಂದೇ ಪಿಕ್ಚರ್ಗೆ ಬಂದಿರೋದು ಫಸ್ಟ್ ಟೈಮ್ ಆರಾವಳು ಅದ್ರಲ್ಲಿ ನಂದು ಒಂದು ಅವಳ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಇವಾಗ ಹೊಸ್ತಾಗಿ ಸಂಗೀತ ಲೋಕಕ್ಕೆ ಬರುವವರ ಪರವಾಗಿ ಒಂದು ಪ್ರಶ್ನೆ ನೀವು ಅದಕ್ಕೆ ಅವ್ರಿಗೆ ದಾರಿದೀಪ ಆಗುವ ರೀತಿಯಲ್ಲಿ ಉತ್ತರ ಕೊಡಬೇಕು ಸಂಗೀತದಿಂದ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅದನ್ನೇ ನಂಬಿಕೊಂಡು ಬದುಕಲಿಕ್ಕೆ ಇನ್ನು ಮುಂದಕ್ಕೆ ಸಾಧ್ಯನಾ ಇದುವರೆಗೆ ಸಾಧ್ಯ ಇತ್ತೇನೋ ಆದರೆ ಇನ್ನು ಮುಂದಕ್ಕೆ ಅದನ್ನೇ ನಂಬಿಕೊಂಡು ಮಾಡೋಕ್ಕೆ ಆಗಲ್ಲ ಅಂತ ನನ್ನದು ಬಟ್ ಆಗ್ಬೋದು ಚಾಲೆಂಜ್ ಇದ್ದರೆ ಆಗ್ಬೋದು ಅಂದರೆ ನಿಮಗೆ ತುಂಬ ಸಂಗೀತದ ಬಗ್ಗೆ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರಬೇಕು ನಮ್ಮ ಥರ ಎಲ್ಲ ಇದ್ದರೆ ಸಾಧ್ಯನೇ ಇಲ್ಲ ವಾಯ್ಸ್ ಇದ್ದರೂ ಸಾಲಲ್ಲ ಈಗ ನನ್ನದು ಎಲ್ಲರೂ ಹೇಳೋ ಪ್ರಕಾರ ಅಂದೊಂದು ಪ್ಲಸ್ ಪಾಯಿಂಟ್ ಏನಂದರೆ ನನ್ನ ವಾಯ್ಸು ಅಂತ ಅಷ್ಟೇ ನಾನು ಆಗುತ್ತೆ ಈಗ ಕ್ಲಾಸಿಕಲಾಗಿ ಅದ್ಭುತವಾಗಿ ಕ್ಲಾಸಿಕಲ್ ಹಾಡೋಕ್ಕೆ ನನ್ನ ಕೈಲಾಗಲ್ಲ ಅದ್ಭುತವಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕ್ಕೂ ಆಗಲ್ಲ ನನಗೆ ಹಾಡ್ಬೋದು ನೀವು ಏನೋ ಇಂಥದೇ ಹಾಡುಗಳು ಕೊಟ್ಟರು ಅದನ್ನು ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲದಿದ್ದರೂ ನಾನು ಒಂದು ನೈಂಟಿ ಪರ್ಸೆಂಟ್ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ನನಗೆ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಅಷ್ಟೇ ಅದು ಬಿಟ್ಟು ಸಂಗೀತವನ್ನೇ ಲೈಫ್ ಲಾಂಗ್ ತಗೊಳ್ಳೋದು ಅಂತ ಒಂದು ಡಿಸೈಡ್ ಮಾಡಿದರೆ ಅದು ಬೇಡ ಅಂತ ನಾನು ಅವ್ರಿಗೆ ಯಾರ ಯಾರ್ಯಾಗ ಯಾವುದೇ ಗಾಯಕರಿಗಾಗಲಿ ಯಾವುದೇ ಮ್ಯೂಸಿಷಿಯನ್ಸಿಗಾಗಿ ಹೇಳೋದು ಇದಕ್ಕೆ ಒಂದು ಒಂದು ಜಾಬ್ ಅಂತ ನಿಮಗೆ ನಿಮ್ಮ ವಿದ್ಯೆಗೆ ಜಾಬ್ ಅಂತ ಒಂದು ಇದ್ದರೆ ಜಾಬ್ ಮಾಡ್ಕೊಳ್ಳಿ ಫಸ್ಟ್ ನಿಮಗೆ ಸಂಗೀತಕ್ಕೆ ಬೇಕಾದಷ್ಟು ಟೈಮ್ ಇದೆ ಆಮೇಲೆ ಎಂಟರ್ಟೈನ್ಮೆಂಟಲ್ಲೇ ಇರೋದೇ ಸಂಜೆ ನೀವು ಧಾರಾಳವಾಗಿ ಮಾಡ್ಕೋಬೋದು ಅವಾಗ ಬೆನಿಫಿಟ್ ಡಬಲ್ ಬೆನಿಫಿಟ್ ನಿಮಗೆ ಯಾಕಂದರೆ ಒಂದು ಕಡೆಯಿಂದ ಸಂಬಳನೂ ಬರುತ್ತೆ ಸಂಬಳಕ್ಕಿಂತ ಜಾಸ್ತಿ ನಿಲ್ಲು ಬರುತ್ತೆ ಆದರೆ ಅಷ್ಟು ಡೆಡಿಕೇಟೆಡ್ ಆಗಿರಲಿಕ್ಕೆ ಆಗುತ್ತಾ ಒಂದು ಕೆಲವರು ಮಾತ್ರ ಕೆಲವರು ಮಾತ್ರ ಇದ್ದಾರೆ ಡೆಡಿಕೇಟ್ ಆಗಿದ್ದಾರೆ ಬಟ್ ಅವರಿಗೆ ತುಂಬ ಸಂಪಾದನೆ ಅಂತ ಅಲ್ಲ ಬಟ್ ದೇ ಆರ್ ವೆರಿ ಹ್ಯಾಪಿ ಆ ಬರುವ ಕ್ಲಾಸ್ಗಳಾಗಲಿ ಪ್ರೋಗ್ರಾಮ್ಸ್ಗಳ ಅವರು ವೆರಿ ಹ್ಯಾಪಿ ಅದನ್ನೇ ನಂಬ್ಕೊಂಡವರಿದ್ದಾರೆ ಇವಾಗ ಅವಕಾಶಗಳನ್ನು ಕಾಯ್ತಾ ಕೂತ್ಕೊಳ್ಳೋದಾ ಅಥವಾ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಹಾಡಲಿಕ್ಕೆ ಏನಾದರೂ ಇವಾಗ ಡಿಜಿಟಲ್ ಯುಗ ಅಲ್ಲ ಒಂದು ಕಾಲಕ್ಕೆ ನಾವು ಕಾಯ್ತಾ ಇದ್ವಿ ಹೌದು ಅದು ತಪ್ಪು ಅಲ್ವಾ ನಾವು ಕಾಯ್ತಾ ಇದ್ವಿ ಅದಕ್ಕೆ ಈಗ ಸ್ವಲ್ಪ ಈಗ ಟಫ್ ಅಂತ ಅನಿಸೋದು ಕೂಡ ಹಾಗೆ ಕಾಯ್ತಾ ಇದ್ವಿ ಈಗ ಈಗಿನ ಈಗಿನ ಮಕ್ಕಳೆಲ್ಲ ಈಗ ಈಗಿನ ಸಿಂಗರ್ಸ್ ಎಲ್ಲ ಅವರದ್ದೇ ಆದ ಒಂದು ಕಲ್ಪನೆಯಲ್ಲಿ ಅವರದ್ದೇ ಆದ ಒಂದು ಚಾನೆಲ್ ಮಾಡಿಕೊಂಡು ಯೂಟ್ಯೂಬ್ ಅದು ಇದು ಫೇಸ್ಬುಕ್ ಅಂತೆಲ್ಲ ಮಾಡಿಕೊಂಡು ಅವರವರು ಅವ್ರನ್ನೇ ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ ದ ನೂರಕ್ಕೆ ಒಬ್ಬರು ಇಬ್ಬರು ಕ್ಲಿಕ್ ಆಗ್ಬೋದು ಅಷ್ಟೇ ಅಂದರೆ ನೋಡೋವ್ರಿಗೂ ಅಯ್ಯೋ ಇದು ಎಷ್ಟು ನೋಡೋದು ಅಂತ ಆಗುತ್ತೆ ಈಗ ಫೇಸ್ಬುಕ್ಕಲ್ಲಿ ಒಂದೇ ಟೈಮಲ್ಲಿ ನಾಲ್ಕೈದು ಲೈವ್ ಬರುತ್ತೆ ಯಾರ್ದು ನೋಡ್ತೀರಾ ನೀವು ನಿಮ್ಮ ಪ್ರೀತಿ ಪಾತ್ರ ನೋಡ್ತೀರಾ ಇನ್ನೊಬ್ಬರದ್ದು ಚೆನ್ನಾಗಿದ್ರೆ ನಿಮಗೆ ನೋಡೋಕೆ ಇಷ್ಟ ಆಗೋಲ್ಲ ನಿಮ್ಮ ಪ್ರೀತಿ ಪಾತ್ರದಲ್ಲಿ ಫೇಸ್ಬುಕ್ಕಲ್ಲ ಇದ್ದರೆ ಮಾತ್ರ ನಿಮಗೆ ನೋಡಲಿಕ್ಕೆ ಆಗೋದು ಹಾಗಾಗಿ ಎಲ್ಲ ಚೇಂಜ್ ಆಗಿದೆ ಈಗ ಮ್ಯೂಸಿಕ್ ಅನ್ನೋದು ಬೇಕಾಬಿಟ್ಟಿ ಥರ ಆಗಿದೆ ಅಂತ ಹೇಳ್ಬೋದು ಅಂದರೆ ಅದನ್ನು ನಿಜವಾಗಲೂ ವರ್ಕ್ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ ಬೇಕಾದ ಜನ ಇದ್ದಾರೆ ಬಟ್ ಕೆಲವರಿಗೆಲ್ಲ ಒಂಥರ ಟೈಮ್ ಪಾಸು ಎಲ್ಲೋ ಅದು ಕ್ಲಿಕ್ಕಾದರೆ ಆಯಿತು ಅಷ್ಟೇ ಎಲ್ಲೋ ಕ್ಲಿಕ್ ಆದರೆ ಆಯಿತು ಅದು ಕ್ಲಿಕ್ ಆಗೋದೆಂಥದ್ದು ಒಬ್ಬ ಸಂಗೀತಜ್ಞಾನಿಗೆ ಅದು ಇಷ್ಟ ಆಗೋಲ್ಲ ಅದು ಕ್ಲಿಕ್ ಆಗುತ್ತೆ ಅದು ಕ್ಲಿಕ್ ಆಗುತ್ತೆ ರಿಯಲ್ ವರ್ಕ್ ಮಾಡಿದ್ದು ಕೆಲವು ಕ್ಲಿಕ್ಕೇ ಆಗಲ್ಲ ಲಕ್ಷ ಗಟ್ಟಲೆ ಅದಕ್ಕೆ ಬಜೆಟ್ ಮಾಡಿರ್ತಾರೆ ಕ್ಲಿಕ್ ಆಗಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಕನ್ನಡ ಮ್ಯೂಸಿಕಲ್ಲಿ ಒಂದು ನಾನು ಒಂದು ಏನು ಒಂದು ಒಂದು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಸಂಗೀತಕ್ಕೆ ಅಂತ ಒಂದು ಚಾನಲ್ ಇಲ್ಲ ಈಗ ಮ್ಯೂಸಿಕ್ ಮೋಜೋ ಅಂತ ಇದೆ ಅದೇ ಥರ ಕಾಕ್ ಸ್ಟುಡಿಯೋ ಅಂತ ಆ ಥರ ಎಲ್ಲ ಇದೆಯಲ್ಲ ಅದೇ ಥರ ಕನ್ನಡಕ್ಕೆ ಅಂತ ಆದ ಒಂದು ಇಲ್ಲ ಟೋಟಲ್ ಕನ್ನಡದವರು ಮನಸ್ಸು ಮಾಡಿದರೆ ಆಗುತ್ತೆ ಅದು ಹೌದು ಡೆಫಿನೆಟ್ ಆಗಿ ಆಗುತ್ತೆ ಸಂಗೀತ ಕನ್ನಡ ಸಂಗೀತವನ್ನು ಬೆಳೆಗಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದಿಲ್ಲ ಮ್ಯೂಸಿಕ್ ಮೋಜ ಅನ್ನೋದಲ್ಲಿ ಬರೋ ಒಂದು ಚಾನಲ್ ಬರೋ ಕಾರ್ಯಕ್ರಮಗಳಲ್ಲಿ ನೋಡಿದರೆ ನಿಜವಾಗಲೂ ಛ ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ನಾನು ಅದನ್ನು ತುಂಬ ವಾಚ್ ಮಾಡ್ತೀನಿ ಕನ್ನಡದ ಹಾಡುಗಳು ಇದೆ ಅದರಲ್ಲಿ ಬಟ್ ಅವ್ರಿಗೆ ಕನ್ನಡ ಕನ್ನಡದಲ್ಲಿ ಆ ಥರ ಚಾನಲ್ ಇಲ್ಲದ ಕಾರಣ ಅವ್ರು ಅಲ್ಲಿ ಹೋಗಿ ಪ್ರೆಸೆಂಟೇಷನ್ ಕೊಡ್ತಾರೆ ಸರ್ ನಮಗೆ ಕನ್ನಡಕ್ಕೆ ಸಂಗೀತದ ಒಂದು ಚಾನಲ್ ಬೇಕು ಬೇಕೇ ಬೇಕು